ನಮಸ್ಕಾರ ಗೆಳೆಯರೇ, ಈ ವಿಡಿಯೋದಲ್ಲಿ ನಾವು ಒಣ ಕೊಬ್ಬರಿ ಅಥವಾ ಒಣ ತೆಂಗಿನಕಾಯಿ ತಿನ್ನುವುದರಿಂದ ನಮ್ಮ ದೇಹದಲ್ಲಿರುವ ಎಷ್ಟೆಲ್ಲ ಅನಾರೋಗ್ಯ ಕಾಯಿಲೆಗಳಿಗೆ ಇದು ಮನೆ ಮದ್ದು ಎಂದು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಒಣ ಕೊಬ್ಬರಿ ಇದು ಯಾರಿಗೆ ಇಷ್ಟವಿಲ್ಲ ಹೇಳಿ? ಚಿಕ್ಕ ಮಕ್ಕಳಿಂದ ದೊಡ್ಡವರು ಎಲ್ಲರೂ ಕೂಡ ಇದನ್ನು ಇಷ್ಟಪಟ್ಟು ತಿನ್ನುತ್ತಾರೆ. ಕೈಗೆ ಸಿಕ್ಕಾಗೆಲ್ಲ ಪಟಪಟ ಮುರಿದು ಬಾಯಿಗೆ ಹಾಕಿಕೊಳ್ಳುತ್ತಾರೆ. ಒಣ ಕೊಬ್ಬರಿಯಲ್ಲಿ ನಾರಿನ ಅಂಶ ಸಮೃದ್ಧವಾಗಿದೆ. ಪುರುಷರ ದೇಹಕ್ಕೆ ಇದು 38 ಗ್ರಾಂ ಆರೋಗ್ಯಕರ ನಾರಿನ ಅಂಶ ಹಾಗೂ ಮಹಿಳೆಯರ ದೇಹಕ್ಕೆ 25 ಗ್ರಾಂ ನಾರಿನ ಅಂಶದ ಅಗತ್ಯವಿರುತ್ತದೆ. ಒಣ ತೆಂಗಿನಕಾಯಿ ಇದರ ಪೂರೈಕೆಯನ್ನು ಸರಾಗವಾಗಿ ನಿರ್ವಹಿಸುತ್ತದೆ. ಅಲ್ಲದೆ ಇದರ ಸೇವನೆಯಿಂದ ಹೃದಯಕ್ಕೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಕಂಡುಕೊಳ್ಳಬಹುದು. ದೇಹಕ್ಕೆ ಬೇಕಾದ ಸೂಕ್ತ ನಾರಿನ ಅಂಶವನ್ನು ಒಣ ಕೊಬ್ಬರಿ ಪೂರೈಸುತ್ತದೆ ಮತ್ತು ಮೆದುಳು ಆರೋಗ್ಯ ಉತ್ತಮವಾಗಿರಬೇಕೆಂದರೆ ಪ್ರತಿದಿನ ನಿಯಮಿತವಾಗಿ ಒಣ ಕೊಬ್ಬರಿಯನ್ನು ಸೇವಿಸಬೇಕು ಮತ್ತು ಒಣ ಕೊಬ್ಬರಿ ಸೇವನೆಯಿಂದ ಪುರುಷರಲ್ಲಿರುವ ಬಂಜೆತನವನ್ನು ನಿಯಂತ್ರಣ ಮಾಡುತ್ತದೆ. ನಿಯಮಿತವಾಗಿ ಒಣ ಕೊಬ್ಬರಿಯನ್ನು ತಿನ್ನುವುದರಿಂದ ಇದು ಪುರುಷರಲ್ಲಿ ಉಂಟಾಗುವ ಬಂಜೆತನವನ್ನು ನಿಯಂತ್ರಿಸುತ್ತದೆ, ಸಂಧಿವಾತ ತಡೆಯುತ್ತದೆ. ಪ್ರತಿದಿನ ನಿಯಮಿತವಾಗಿ ಒಣ ಕೊಬ್ಬರಿಯ ಸೇವನೆಯಿಂದ ಸಂಧಿವಾತ ಹಾಗೂ ಕಾಲಿನೋವಿನಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ತಡೆಯಲು ಇದು ಸಹಕಾರಿಯಾಗಿದೆ. ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇದು ಪ್ರೋಟೀನ್ಗಳನ್ನು ಉತ್ಪಾದಿಸಿ ಅನೇಕ ರೋಗಗಳನ್ನು ತಡೆಗಟ್ಟುತ್ತದೆ ಮತ್ತು ರಕ್ತಹೀನತೆ ನಿಯಂತ್ರಣ ಮಾಡುತ್ತದೆ. ಒಂದು ನಿರ್ದಿಷ್ಟ ವಯಸ್ಸಿನ ನಂತರ ದೇಹದಲ್ಲಿ ರಕ್ತಹೀನತೆ ಸಮಸ್ಯೆ ಕಾಣಿಸಿಕೊಳ್ಳುವುದು ಸಹಜ. ಕಬ್ಬಿಣಾಂಶದ ಕೊರತೆಯಿಂದ ರಕ್ತಹೀನತೆ ಉಂಟಾಗಿ ಆರೋಗ್ಯ ಸಮಸ್ಯೆ ಉಂಟಾಗಬಹುದು. ಒಣ ತೆಂಗಿನಕಾಯಿ ಹೆಚ್ಚು ಕಬ್ಬಿಣಾಂಶ ನೀಡಿ ಆರೋಗ್ಯವನ್ನು ಕಾಪಾಡುತ್ತದೆ, ಜೀರ್ಣಾಂಗಕ್ಕೆ ಅನುಕೂಲವಾಗುತ್ತದೆ. ಒಣ ಕೊಬ್ಬರಿ ಸೇವನೆಯಿಂದ ಜೀರ್ಣಾಂಗ ಕ್ರಿಯೆ ಸುಗಮವಾಗುತ್ತದೆ, ಜೊತೆಗೆ ಮಲಬದ್ಧತೆ, ಅಲ್ಸರ್, ಪೈಲ್ಸ್ನಂತಹ ಅನೇಕ ತೊಂದರೆಗಳು ತಡೆಗಟ್ಟುವಲ್ಲಿ ಸಹಾಯಕಾರಿಯಾಗಿದೆ. ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಯಾವ ವಯಸ್ಸಿನವರು ಕೂಡ ಒಣ ತೆಂಗಿನಕಾಯಿಯನ್ನು ತಿನ್ನಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಒಣ ಕೊಬ್ಬರಿ ತಿನ್ನುವುದರಿಂದ ನಮ್ಮ ದೇಹಕ್ಕೆ ಎಷ್ಟೆಲ್ಲ ಲಾಭಗಳಿವೆ ಎಂದು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರಿಂದ ನಮ್ಮ ಎಲ್ಲ ವಿಡಿಯೋ ಅಪ್ಡೇಟ್ಸ್ಗಳನ್ನು ಪಡೆಯಬಹುದು. ಧನ್ಯವಾದಗಳು.